ಅವ್ ಅಮ್ಮ ಫೋನ್ ಮಾಡ್ತಿದ್ದಾರೆ. ಹಾ ಅಮ್ಮ ಹೇಳು. ಕಾವೇರಿ ಎಲ್ಲಿದೀಯಮ್ಮ, ಇಷ್ಟೊತ್ತಾದ್ರೂ ಬಂದೇ ಇಲ್ಲ. ಎಲ್ಲ ಹೊರಟಿದೀವಮ್ಮ, ಇನ್ನೇನ್ ಸ್ವಲ್ಪ ಹೊತ್ತು ಬಂದ್ಬಿಡ್ತೀವಿ. ಹಾ ಮತ್ತೆ ಅತ್ತೆ ಮಾವ ಎಲ್ಲ ಬರ್ತಿದ್ದಾರೆ ತಾನೆ? ಹ್ಞೂ ಅಮ್ಮ, ಎಲ್ಲ ಹೊರಡ್ತಿದ್ದಾರೆ. ಸದ್ಯ ಅವ್ರೆಲ್ಲರೂ ಬಂದು ಅವ್ರ ಸಮ್ಮುಖದಲ್ಲೇ ಎಂಗೇಜ್ಮೆಂಟ್ ನಡೆದ್ರೆ ನನಗೂ ಸಮಾಧಾನ. ನಿನಗ್ ಸಮಾಧಾನ ಆಗೋ ಹಾಗೆ ಎಲ್ಲ ನಡೆಯುತ್ತೆ ಅಮ್ಮ, ನೀನೇನು ಯೋಚನೆ ಮಾಡ್ಬೇಡ. ಹಾ ಒಳ್ಳೆ ಕತೆ ನಿಂದು, ಯೋಚನೆ ಮಾಡ್ಬೇಡ ಅಂದ್ರೆ ಹೇಗಮ್ಮ? ಎಷ್ಟು ಕೆಲ್ಸ ಇದೆ ಗೊತ್ತಾ ನಿನ್ಗೆ? ನನಗಂತೂ ಕೈ ಕಾಲ ಆಡ್ತಿಲ್ಲ. ಹುಡುಗನ್ ಕಡೆ ಬರೋ ಮುಂಚೆ ಅಡ್ಗೆ ಆಗ್ಬೇಕು. ಇನ್ನೇನ್ ಶಾಸ್ತ್ರಿಗಳು ಬಂದ್ಬಿಡ್ತಾರೆ, ಸಾನ್ವಿನ ರೆಡಿ ಮಾಡ್ಬೇಕು. ಒಂದ ಎರಡ ಕೆಲ್ಸ, ನನ್ ಕೆಲ್ಸ ನೋಡೇ ಭಯ ಆಗ್ತಿದೆ. ಬೇಗ ಬಾ ಕಾವೇರಿ. ಸರಿಯಮ್ಮ, ನಾನ್ ಬೇಗ ಬರ್ತೀನಿ ಆಯ್ತಾ? ಹಾ ಅಮ್ಮ, ಸಾನ್ವಿ ಏನ್ ಮಾಡ್ತಿದ್ದಾಳೆ? ಸಾನ್ವಿ ಏನ್ ಮಾಡ್ತಿದ್ದಾಳೋ ಗೊತ್ತಿಲ್ಲ, ಆದ್ರೆ ಕಾವೇರಿ ಇವತ್ತಂತೂ ಅವಳು ತುಂಬಾ ಖುಷಿಯಾಗಿದ್ದಾಳೆ. ಬೆಳಿಗ್ಗೆ ಬೇಗ ಇದ್ದಿದ್ದಾಳೆ ಗೊತ್ತಾ? ನಾನಂತೂ ಇವತ್ತು ಅವಳನ್ನ ಯಾವ ಕೆಲ್ಸಕ್ಕೂ ಕರೆಯಲ್ಲ, ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡ್ತೀನಿ. ನೋಡ್ದಿ ಅಮ್ಮ, ಋಣಾನುಬಂಧ ಅನ್ನೋದು ಹೇಗ್ ಗಂಟಾಗ್ತಿದೆ ಅಂತ. ಮದ್ವೆ ಬಗ್ಗೆ ಇಷ್ಟ ಇಲ್ಲ ಅನ್ನೋ ಥರನೇ ಇದ್ಲು, ಆದ್ರೆ ಇವತ್ತು ಅವಳೇ ಬೇಗ ಎದ್ದು ರೆಡಿ ಆಗ್ತಿದ್ದಾಳೆ ಅಂತಂದ್ರೆ ಅವಳ ಮನ್ಸಲ್ಲೂ ಎಷ್ಟು ಖುಷಿ ಪಡ್ತಿದ್ದಾಳೆ ಅಲ್ವಾ? ಸರಿ, ನಾನು ಬಂದು ಚೆನ್ನಾಗ್ ರೇಗಿಸ್ತೀನಿ. ನೀ ನಿನ್ ತಂಗಿನ ಹೇಗ್ ಬೇಕಾದ್ರೂ ರೇಗಿಸ್ಬೋದು, ಮೊದ್ಲು ಇಲ್ಲಿಗ್ ಬಾ. ಸರಿಯಮ್ಮ. ಸಂತೋಷ್ ಕೂಡ ರೆಡಿ ಆಗ್ತಿದ್ದಾರೆ, ಎಲ್ಲ ಒಟ್ಟಿಗೆ ಹೊರಡ್ತೀವಿ. ನಮ್ ಸಾನ್ವಿ ಎಂಗೇಜ್ಮೆಂಟು ಅದ್ದೂರಿಯಾಗಿ ನಡೆಯುತ್ತೆ. ಬಾಯಮ್ಮ. ಸರಿಯಮ್ಮ. ಸಾನ್ವಿ ಎಂಗೇಜ್ಮೆಂಟ್ ವಿಷಯ ಮೇಘನ್ ಗೊತ್ತಾಯ್ತಾ? ಎಂಗೇಜ್ಮೆಂಟ್ ವಿಷಯ ಗೊತ್ತಾಯ್ತೋ ಇಲ್ವೋ? ಅವಳು ಯಾವಾಗ ಬಂದ್ ನಿಂತಿದ್ಲು ಅಲ್ಲಿ? ಕಾವೇರಿ, ಇದೇನಮ್ಮ ನೀವಿನ್ನು ಹೊರಟೇ ಇಲ್ಲ? ಅಜ್ಜಿ ನೋಡಿದ್ರೆ ಆಲ್ರೆಡಿ ರೆಡಿಯಾಗಿ ಬಂದಿದ್ದಾರೆ. ಕಾವೇರಿ, ಅದು ನಾನು ಬರ್ತಿಲ್ಲ ಅಮ್ಮ. ಯಾಕಮ್ಮ ಮಾವ? ಅದು ಅಂದ್ರೆ ನಿಮ್ಮ ಮಾವ ಬೇರೆ ಎಲ್ಲೋ ಹೋಗ್ಬೇಕಂತೆ, ಅದಕ್ಕೆ ನಾನು ಬರ್ತಿಲ್ಲ ಅಷ್ಟೇ. ಎಂಗೇಜ್ಮೆಂಟ್ ತಾನೇ ಮುಗಿಸ್ಕೋ, ಮದ್ವೆಗೆ ಒಂದ್ ವಾರ ಮುಂಚೆನೆ ಬರ್ತೀವಿ, ಗ್ರ್ಯಾಂಡ್ ಆಗಿ ಧಾಮ್ ಧೂಮ್ ಅಂತ ಮಾಡೋಣ. ಅಮ್ಮ ಅದ್ ಹಾಗಲ್ಲ, ನಾನ್ ಲೇಟ್ ಆಗಿ ಹೇಳ್ದೆ ಅಂತ ಮಾವ ಏನಾದ್ರೂ ಬೇಜಾರ್ ಮಾಡ್ಕೊಂಡು? ಹೇ, ಹಾಗೆಲ್ಲ ಏನು ಇಲ್ಲ. ಮತ್ತೆ ಅಜ್ಜಿ ನೀವಾದ್ರೂ ಹೇಳಿ. ಹೊಸು ಹೇಳು ಸರಿಮ್ಮ, ನಾವೆಲ್ಲ ಒಟ್ಟಿಗೆ ಮದ್ವೆಗೆ ಬರ್ತೀವಿ ಬಿಡು. ಅಂದ್ರೆ ನೀವು ಬರ್ತಾ ಇಲ್ವಾ? ಹೇಳದ್ನಲ್ಲಮ್ಮ ಮದ್ವೆಗ್ ಬರ್ತೀವಿ ಅಂತ, ಎಲ್ಲ ಅಲ್ಲಿ ಸೇರೋಣ. ಕಾವೇರಿ, ನಿನ್ಗೆ ಸೂಕ್ಷ್ಮಗಳು ಚೆನ್ನಾಗಿ ಅರ್ಥ ಆಗುತ್ತೆ. ನಾವ್ಯಾರು ಬರ್ತಾ ಇಲ್ಲ, ನೀನು ಸಂತೋಷ್ ಖುಷಿಯಾಗಿ ಹೋಗ್ಬಿಟ್ಟು ಬನ್ನಿ. ಅದು ಅಲ್ದೆ ಇಡೀ ಮನೆಯವ್ರಿಗೆಲ್ಲ ನೀನ್ ಹೇಳಕ್ ಆಗ್ಲಿಲ್ಲ ಅಲ್ವಾ? ಅದು ಮುಂದೆ ದೊಡ್ಡದಾಗ್ಬಾರ್ದು. ಯಾರ ಮುಂದೇನೋ ನನ್ ಕಾವೇರಿ ತಲೆ ತಗ್ಗಿಸ್ಬಾರ್ದು, ಕಣ್ಣೀರ್ ಹಾಕ್ಬಾರ್ದು. ಕಾವೇರಿ ಬೇಗ ಹೊರಡು, ತುಂಬಾನೇ ಲೇಟ್ ಆಗಿದೆ. ಅಲ್ಲಮ್ಮ ಕಾಯ್ತಿರ್ತಾರೆ, ಹಿರಿ ಮಗಳಾಗಿ ನೀನ್ ಅಲ್ಲಿಲ್ಲ ಅಂದ್ರೆ ಅವ್ರು ಕೈಕಾಲು ಓಡುತ್ತಾ ಹೇಳು. ಈಗ್ಲೇ ಲೇಟ್ ಆಗಿದೆ, ಹೋಗಿ ಸಾನ್ವಿಗೆ ಚೆನ್ನಾಗಿ ಅಲಂಕಾರ ಮಾಡು. ಹುಡುಗ ನೋಡಿದ ತಕ್ಷಣ ಈಗ್ಲೇ ತಾಳಿ ಕಟ್ತೀನಿ ಅನ್ಬೇಕು, ಹಾಗ್ ಕಾಣೋ ತರ ಸಾನ್ವಿಗೆ ರೆಡಿ ಮಾಡು.
ಕಾವೇರಿ, ನಾವ್ ಯಾರೋ ಹೊರಟಿಲ್ಲ ಅಂತ ನೀನ್ ಇನ್ನೂ ಒಳ್ಳೆ ಸೀರೆ ಉಟ್ಕೊಳ್ದೆ ಹಾಗೆ ನಿಂತಿದ್ಯಾ? ಹೋಗಿ ಬೇಗ ರೆಡಿಯಾಗೋಗು. ಬೀಗರ್ ಬಂದ್ಮೇಲೆ ಅವ್ರು ನಿನ್ನ ಸ್ವಾಗತ ಮಾಡೋ ಹಾಗೆ ಹೋಗ್ತಾರೇನೆ? ಯಾವುದನ್ನು ಮನ್ಸಲ್ಲಿ ಇಟ್ಕೊಳ್ದೆ ಮುಖ ತುಂಬಾ ನಗು ಇಟ್ಕೊಂಡು ಹೋಗು, ಆಯ್ತಾ? ಕಾವೇರಿ, ಸಾನ್ವಿಗ್ ನಮ್ಮ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ಅಂತ ಹೇಳು. ಅಮ್ಮ, ಅಪ್ಪ ಇಲ್ದಿರೋ ತಬ್ಲಿ ಹುಡುಗಿಗೆ ದೂರದಿಂದಾನೆ ಆಶೀರ್ವಾದ ಮಾಡ್ಬಿಡ್ತೀರಲ್ಲ ನೀವು? ಇಲ್ಲ ಕಾವೇರಿ, ಆದ್ರೆ ನಾನು ಏನ್ ಮಾಡ್ಲಿ ಹೇಳು? ಹೋಗ್ಲಿ ಬಿಡಿ ಅಮ್ಮ, ಬಡವ್ರ ಮನೆ ಹುಡುಗಿ ಆಶೀರ್ವಾದ ಮಾಡಿಸ್ಕೊಳ್ಳೋದಕ್ಕೂ ಪುಣ್ಯ ಮಾಡಿರ್ಬೇಕು. ಕಾವೇರಿ, ಹಾಗೆಲ್ಲ ಏನೂ ಇಲ್ಲಮ್ಮ, ಅವಳು ಆಶೀರ್ವಾದ ಮಾಡೋಕೆ ನಾನ್ ಪುಣ್ಯ ಮಾಡಿರ್ಬೇಕು, ಆದ್ರೆ ನಾನ್ ಮಾಡ್ಲಿಲ್ವೇ ಅವಳಂತ ಹುಡುಗಿಗೆ. ಕಾವೇರಿ, ನನ್ನನ್ನು ನೋಡು, ನಿನಗೆ ಸಮಾಧಾನ ಮಾಡಕ್ ಬಂದವಳು ನಾನು. ನಾನೇ ಹೀಗಾಗ್ಬಿಟ್ಟೆ. ಇವತ್ತಿದ್ದಾಗೆ ನಾಳೆ ಇರಲ್ಲ ಕಾವೇರಿ. ಸಾನ್ವಿ ಮದ್ವೆಗೆ ಎಲ್ಲ ಬದಲಾಗಿರುತ್ತೆ. ಖುಷಿಯಾಗಿ ಹೋಗ್ಬಿಟ್ಪ. ನಾವ್ ಯಾರು ಬರ್ದೇ ಇದ್ರೆ ಏನು? ನಮ್ ಪರವಾಗಿ ಸಂತೋಷ್ ಇದಾನಲ್ಲ, ಅವನಿದ್ರೆ 10 ಜನ ಇದ್ದ ಹಾಗೆ. ಸರಿಯಮ್ಮ. ನೀನು ಸರಿಯಾಗಿದೀಯ ಕಣ, ನೀನೊಬ್ಬ ರೆಡಿ ಆಗ್ಬಿಟ್ರೆ ಸಾಕೇನೋ? ನಿನ್ ಹೆಂಡತಿ ಕಾವೇರಿ ರೆಡಿ ಆಗೋದ್ ಬೇಡ್ವಾ? ಮದ್ವೆ ಹುಡುಗಿ ಅಕ್ಕ ಅಂದ್ರೆ ಹೇಗಿರ್ಬೇಕು? ಕಾವೇರಿ ಇನ್ನೂ ಹೊರಟೇ ಇಲ್ಲ ಅಲ್ಲ, ಇಷ್ಟೊತ್ತಾದ್ರೂ ಏನ್ ಮಾಡ್ತಿದ್ದಾರೆ? ಅದೇ ನನಗೂ ಗೊತ್ತಾಗ್ತಿಲ್ಲ ವಸು. ಕಸ್ತೂರಿ ಅವರೇ, ಜನಮದ ಜೋಡಿ ಎಲ್ಗೂ ಹೊರಟಂಗಿದೆ. ಕಸ್ತೂರಿ ಅವರೇ, ರಾಮಚಂದ್ರ ಅವ್ರ ಮುಂದೆನೆ ಕಾವೇರಿ ಸಂತೋಷ್ನ ಕರ್ಕೊಂಡು ಎಲ್ಗೋ ಹೋಗ್ತಿದ್ದಾಳೆ. ರಾಮಚಂದ್ರ ಅವ್ರ ಕಡೆಯಿಂದ ಏನೂ ಫೈರಿಂಗೇ ಇಲ್ಲ. ಮೋಸ್ಟ್ಲಿ ಏನು ಒಳ ಒಪ್ಪಂದ ಅನ್ನೋ ಸಂಧಾನನೋ ಆಗಿರೋ ಥರ ಇದೆ. ನನಗೂ ಏನು ಗೊತ್ತಾಗ್ತಾನೆ ಇಲ್ಲ. ಅಮ್ಮ, ಹೋಗ್ಬಿಟ್ಟು ಬರ್ತೀವಮ್ಮ. ಹಾ, ಬಾಯ್. ಬಾಯ್ ಅಮ್ಮ. ಬಾಯ್. ಸಂತೋಷ್ ನಿಂತ್ಕೋ.
ಆಫೀಸಿಗೆ ತಾನೇ ಹೋಗ್ತಾ ಇದೀಯ? ಸ್ವಲ್ಪ ಕೆಲಸ ಇದೆಪ್ಪ, ಕಾವೇರಿ ಜೊತೆ ಹೋಗ್ತಾ ಇದ್ದೀನಿ. ಓ, ಮತ್ತೆ ಶುರು ಆಯ್ತಾ ನಿಮ್ಮಿಬ್ರ ಮೆರವಣಿಗೆ? ಅಪ್ಪ ಪ್ಲೀಸ್. ಸರಿನಪ್ಪ, ನಾನು ಏನು ಕೇಳಲ್ಲ, ಆದ್ರೆ ನನ್ನ ಮಗನಿಗೆ ಆಫೀಸ್ ವಿಷಯದಲ್ಲಿ, ಆಫೀಸ್ ವರ್ಕ್ ವಿಷಯದಲ್ಲಿ ಕಮಿಟ್ಮೆಂಟ್ ಇದೆ ಅಂತ ಅನ್ಕೋತೀನಿ. ಅದು ಸುಳ್ಳಲ್ಲ ಅಲ್ವಾ? ತಗ, ಈ ಕೆಲಸ ಎಲ್ಲ ಇವತ್ತೇ ಕ್ಲಿಯರ್ ಆಗಬೇಕು. ರಾಮ ಯಾಕೆ ಕೆಡಕ್ಪುತಿ ಮಾಡ್ತಿದ್ದಾನೆ? ಇದು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು. ರಾಮಚಂದ್ರ ಅವರು ಎಲ್ಗೋ ಹೋಗ್ಬಿಟ್ರು. ನಾನು ಅವ್ರು ಕಾವೇರಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಕೊಂಡ್ರೆ ಅವ್ರು ಡೈರೆಕ್ಟಾಗಿ ಸಂತೋಷನ್ನೇ ಟಾರ್ಗೆಟ್ ಮಾಡ್ಬಿಟ್ರು. ಅಪ್ಪ, ಇವತ್ತು ಆಫೀಸ್ಗೆ ಹೋಗೋಕ್ಕಾಗಲ್ಲ, ನನಗೆ ಸ್ವಲ್ಪ ಪರ್ಸನಲ್ ಕೆಲಸ ಇದೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಸಾವಿರಾರು ಜನ ವರ್ಕರ್ಸ್ ಇರೋ ಕಂಪ್ನಿ ಬಗ್ಗೆ ಯೋಚನೆ ಮಾಡಬೇಕು ಅಂದ್ರೆ ಪರ್ಸನಲ್ ಕೆಲಸಗಳನ್ನೆಲ್ಲ ಬಿಡಬೇಕಾಗುತ್ತೆ ಸಂತೋಷ್. ಅಪ್ಪ ಪ್ಲೀಸ್, ಯಾಕೆ ಹೀಗೆ ಒತ್ತಾಯ ಮಾಡ್ತಿರೋ ನೀವು? ಇದು ಒತ್ತಾಯ ಅಲ್ಲ ಸಂತೋಷ್, ಒಬ್ಬ ಕಂಪ್ನಿ MD ಆಗಿ ನಾನು ಮಾಡ್ತಾ ಇರೋ ಆರ್ಡರ್. ಈ ವರ್ಕ್ ಎಲ್ಲ ಇವತ್ತೇ ಕಂಪ್ಲೀಟ್ ಆಗಿರ್ಬೇಕು. ತಗೋ. ಸಂತೋಷ್ ಪ್ಲೀಸ್, ನೀವು ಆಫೀಸ್ಗೆ ಹೋಗಿ. ಯಾಕೆ, ಯಾಕೆ ಹೋಗ್ಬೇಕು ನಾನು? ನನಗೆ ನೀನು ಮುಖ್ಯ ಕಾವೇರಿ, ನನಗೆ ನನ್ನ ಹೆಂಡತಿನೂ ಮುಖ್ಯ. ಸಂತೋಷ್. ಕಾವೇರಿ ನೀ ಸ್ವಲ್ಪ ಸುಮ್ಮನೆ ಇರು, ನನಗೆ ಯಾವಾಗ ಯಾವ ಕೆಲಸಕ್ಕೆ ಎಷ್ಟು ಪ್ರಯಾರಿಟಿ ಕೊಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಬಿಸ್ನೆಸ್ ಲೈಫ್ ಎಷ್ಟು ಮುಖ್ಯನೋ ಪರ್ಸನಲ್ ಲೈಫು ಅಷ್ಟೇ ಮುಖ್ಯ. ಅವ್ರಿಗೆ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ಫೈಲ್ನ ಮುಂದೆ ಇಟ್ಟು ನನ್ನ ಲೈಫ್ನ ಕಟ್ಟಾಕೋಗಿ ನೋಡ್ತಿದ್ದಾರೆ. ಆಯ್ತಾ, ಮುಗಿತಾ ನಿಂದು? ನಿನ್ನ ಭಾಷಣ ಕೇಳೋಕೆ ನಾನು ಇಲ್ಲಿ ನಿಂತಿಲ್ಲ. ಈಗ ನಾನು ಹೇಳಿದ ಕೆಲಸ ಮಾಡ್ತೀಯೋ ಅಥವಾ ಇಲ್ವೋ ಅದನ್ನು ಹೇಳು. ಆಗಲ್ಲಪ್ಪ, ಈಗಂತೂ ಮಾಡೋಕ್ಕಾಗಲ್ಲ. ನಾನು ಕಾವೇರಿ ಜೊತೆ ಹೋಗ್ಬೇಕು, ಹೋಗೆ ಹೋಗ್ತೀನಿ. ಈಗಿದೆ ನೋಡಿ ಹಬ್ಬ, ರಾಮಚಂದ್ರ ಅವರು ಕಾವೇರಿನ ಅಪ್ಪ ಮಗನ ದೂರ ಮಾಡಿದೆ ಅಂತ ಕತ್ತ ಹಿಡಿದಾಚೆ ತಳ್ತಾರೆ. ಹಾಗಂತೀರಾ? ನೋಡ್ತಾ ಇರಿ ಕಾವೇರಿ. ಸಂತೋಷ್, ಕಾವೇರಿ ನಡಿ ಹೋಗೋಣ. ನಾವು ಹೋಗೋದು ತುಂಬಾ ಇಂಪಾರ್ಟೆಂಟ್ ಇದೆ. ನಡಿ ಕಾವೇರಿ. ಇಲ್ಲ ಸಂತೋಷ್, ನೀವು ಆಫೀಸಿಗೆ ಹೋಗಿ. ಈಗ ತಾನೇ ಆಫೀಸಿಗೆ ಹೋಗಿ ಮಾವನ ಹತ್ರ ಒಳ್ಳೆಯವ್ರು ಅಂತ ಅನಿಸ್ಕೋತಾ ಇದ್ದೀರಾ? ಪ್ಲೀಸ್ ಸಂತೋಷ್, ಮತ್ತೆ ನಿಮ್ ನಡುವೆ ಜಗಳ ಶುರು ಆಗೋದು ಬೇಡ. ಮಾವನ ಮಾತಿಗೆ ಬೆಲೆ ಕೊಡಿ. ನೀವು ಕೆಲಸ ಮುಗಿಸಿ ಆಮೇಲೆ ಬಂದು ನಮ್ಮನ್ನು ಜಾಯಿನ್ ಆಗಿ. ಇವಾಗ ನಾನು ತಾನೇ ಹೋಗಿ ಅಲ್ಲಿ ಏನ್ ಮಾಡ್ತೀನಿ ಹೇಳಿ? ಅಲ್ಲಿ ಏನ್ ಕೆಲಸ ಇರುತ್ತೆ? ಪ್ಲೀಸ್ ಸಂತೋಷ್, ನೀವು ಹೋಗಿ. ನಾನಿನ್ ಬರ್ತೀನಿ. ನಾಗ್ಬಣಿ ಕಾವೇರಿ ಒಂಟಿಯಾಗಿ ಹೋಗ್ತಿದ್ದಾಳೆ.
ನೀನೆಲ್ಲಿ ನಡೆವೆಯೋ ದೂರ ಅಲ್ಲೆಲ್ಲ ಶೋಕವೇ. ಇವತ್ತು ನಮ್ಮ ಸಾನ್ವಿ ಎಂಗೇಜ್ಮೆಂಟು, ಎಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ರಿ. ಸಾನ್ವಿ ಸಾನ್ವಿ ಬಾಮ್ಮ, ಮೊದ್ಲು ಅಪ್ಪನ ಆಶೀರ್ವಾದ ತಗೋ. ಏನ್ ಮಾಡ್ತಿದ್ದಾಳೆ ಈ ಹುಡುಗಿ? ಸಾನ್ವಿ ಬಾಮ್ಮ, ಕನ್ಸಲ್ ಮುಳುಗೋಗಿದ್ದಾಳೋ ಏನು? ಸಾನ್ವಿ ಎಲ್ಲಿ ಹೋಗಿದ್ದೆ? ನನ್ ಮನೆ ಎಲ್ಲ ಹುಡುಕ್ಬಿಟ್ಟೆ. ಅದ್ ಸರಿ, ಸಾನ್ವಿ ಎಲ್ಲಿದ್ದಾಳೆ? ಕಾವೇರಿ, ಸಾನ್ವಿ ಎಲ್ಲೂ ಕಾಣಿಸ್ತಿಲ್ಲಮ್ಮ. ಅಮ್ಮ, ಏನ್ ಹೇಳ್ತಾ ಇದೀಯ ನೀನು? ಹೌದಮ್ಮ ಕಾವೇರಿ, 20 ನಿಮಿಷದಿಂದ ಹುಚ್ಚಿ ತರ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಅವಳು ಎಲ್ಲೂ ಕಾಣಿಸ್ತಿಲ್ಲ. ಕಾವೇರಿ, ಅವಳ ಮದ್ವೆ ಇಷ್ಟ ಇಲ್ಲ ಅಂತ ಏನಾದ್ರೂ ಮನೆ ಬಿಟ್ಟು ಹೊರಟೋದ್ಲ ಅಥವಾ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ಲ ಅಂತ ತುಂಬಾನೇ ಭಯ ಆಗ್ತಿದೆ ಅಮ್ಮ. ಅಮ್ಮ, ಹಾಗೇನು ಆಗಿರಲ್ಲ, ಇರು ನಾನು ಅವ್ಳಿಗೆ ಫೋನ್ ಮಾಡ್ತೀನಿ.